सनातन धर्म कुरितु अवहेलना हेळिके विचारक्के संबंधिसिदंते उदयनिधि स्टालिन विरुद्ध प्रमोद मुतालिक किडिकारिदारे। उदयनिधिय हेळिके असभ्य असह्यवादंत हेळिके। ई उदयनिधि स्टालिन इदारल्ल अल्लिन मुख्यमंत्री इदारल्ल एम के स्टालिन अवर मग ಮತ್ತು ಯುವಜನ ಮತ್ತು ಕ್ರೀಡಾ ಸಚಿವ ಶನಿವಾರ ಒಂದು ಸಮಾವೇಶದಲ್ಲಿ ಹೇಳಿದ್ರು ಹಿಂದೂ ಧರ್ಮ ಅಂದ್ರೆ ಅದೊಂತರ ಡೆಂಗು ಸೊಳ್ಳೆ ಕೊರೋನಾ ಅದರಿಂದ ಅದನ್ನ ನಾವು ನಿವಾರಣೆ ಮಾಡಬೇಕು ನಿರ್ಮೂಲನೆ ಮಾಡಬೇಕು ಅಂತ ಹೇಳಿದ್ರು ಹೀಗಾಗಿ ಇದು ವಿವಾದದ ಸ್ವರೂಪವನ್ನ ಪಡೆದುಕೊಂಡಿದೆ ಅವರ ಹೇಳಿಕೆಗೆ ಹಿಂದೂ ಸಂಘಟನೆಗಳು ಮುಖಂಡರು ಈಗ ಆಕ್ರೋಶ ವ್ಯಕ್ತಪಡಿಸುತ್ತಾ ಇದ್ದಾರೆ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಕಿಡಿಕಾರಿದ್ದಾರೆ ಸನಾತನ ಧರ್ಮದ ಬಗ್ಗೆ ಕೆಟ್ಟದಾಗಿ ಮಾತನಾಡಿದಿರಿ ಪೆರಿಯಾರ್ ಸಂಸ್ಕೃತಿಯಿಂದ ಬಂದ ಇವರ ಆಟ ನಮ್ಮಲ್ಲಿ ನಡೆಯೋದಿಲ್ಲ ಮಂಗಳೂರಿನಲ್ಲಿ ಮುತಾಲಿಕ್ ಆಕ್ರೋಶವನ್ನ ಹೊರಹಾಕಿದ್ದಾರೆ ಇನ್ನು ತಮಿಳುನಾಡಿನಲ್ಲಿ ಶ್ರೀರಾಮಸೇನೆ ಪ್ರತಿಭಟನೆಗೂ ಕೂಡ ನಿರ್ಧಾರವನ್ನ ಮಾಡಿದೆ ಹೈಕೋರ್ಟ್ನಲ್ಲಿ ಉದಯನಿಧಿ ವಿರುದ್ಧ ನಾವು ದಾವೆಯನ್ನ ಹೂಡುತ್ತೀವಿ ಅಂತ ಮುತಾಲಿಕ್ ಈಗ ಎಚ್ಚರಿಕೆ ಕೊಟ್ಟಿದ್ದಾರೆ ಎದುರ್ಕ ಮುಡಿಯಾದ ಈ ಮಾನಾಟದ ತಲೆಪೇ ಮಿಗಂ ಸರತಾಗ ಅಮೈಂದಿರುತ್ತದೆ ಸನಾದನ ಎದುರ್ಕ ಮಾನಾಡು ಎಂದು ಕೊಡಾಮಲ್ सनातन ओय्पु मानाडु काय्चल मलेरिया कोरोना कूडादु सनातनम् सनातनम् नाम செய்ய வேண்டிய முதல் காரியமாகும் मलेरिया हे नाश मे सनातन धर्म तमिलनाडु उदयनिधि स्टालिन मग एम एल आगे अत्यंत असह्यवा असभ्यवा सनातन धर्म डेंग्यू मलेरिया के होलिसिदारे ಡೆಂಗ್ಯೂ ಮತ್ತು ಮಲೇರಿಯಾ ಹೇಗೆ ನಾಶ ಮಾಡ್ತೀವೋ ಹಾಗೆ ಸನಾತನ ಧರ್ಮವನ್ನು ಕೂಡ ನಾಶ ಮಾಡಬೇಕು ಅಂತನ್ನುವಂತದ್ದನ್ನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಶ್ರೀರಾಮ ಸೇನೆ ಸಂಘಟನೆ ನಾವು ಖಂಡಿಸ್ತಾ ಇದ್ದೀವಿ ವಿರೋಧಿಸ್ತಾ ಇದ್ದೀವಿ ಸನಾತನ ಧರ್ಮ ಅಂತ ಅದರ ಅರ್ಥನೇ ಸಾವಿರಾರು ಅದಕ್ಕೆ ಅಂತ್ಯ ಇಲ್ಲ ಅಂದ್ರೆ ಪ್ರಾರಂಭನೇ ಇಲ್ಲ ಅಷ್ಟು ದೇವಭೂಮಿ ಅಂತ ಹೇಳುವಂತ ಈ ಸನಾತನ ಧರ್ಮಕ್ಕೆ ಇವತ್ತು ನಿಮ್ಮ ಹೇಳಿಕೆ ಅತ್ಯಂತ ಕೆಟ್ಟದಾಗಿದೆ ಈ ರೀತಿಯ ಹೇಳಿಕೆ ತಮಿಳುನಾಡಿನಲ್ಲಿ ವಿಶೇಷವಾಗಿ ಡಿಎಂಕೆ ಎಐಡಿಎಂಕೆ ಎಲ್ಲರೂ ಕೂಡ ಹೇಳಿದ್ದಾರೆ ಪೆರಿಯಾರ್ ಸಂಸ್ಕೃತಿಯನ್ನು ಬಂದಂತವರು ಇವರು ಪೆರಿಯಾರ್ದೇ ಆಟ ನಡೆಯಲಿಲ್ಲ ಇನ್ನು ಬೇಕಾದಷ್ಟು ಚಾರವಾಕ ಅವರು ಅಂತ ಇಲ್ಲಿ ನಾಸ್ತಿಕವಾದಿಗಳು ಈ ದೇಶದಲ್ಲಿ ಹುಟ್ಟಿ ಹೋದರು ಬುದ್ಧಿಜೀವಿಗಳು ಇವತ್ತು ನೀವು ಬೇಕಾದಷ್ಟು ರೀತಿಯ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಆದರೆ ಇದು ಯಾವುದೂ ನಡೆಯುವುದಿಲ್ಲ ಅಂತನ್ನುವಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಉದಯನಿಧಿ ಅವರ ಹೇಳಿಕೆಯನ್ನು ವಾಪಸ್ ತಗೊಳ್ಬೇಕು ಕ್ಷಮೆ ಕೇಳಬೇಕು ತಮಿಳುನಾಡಿನಲ್ಲಿ ಇವತ್ತು ಶ್ರೀರಾಮ ಸೇನೆ ಸಂಘಟನೆ ಕೂಡ ಅದರ ವಿರುದ್ಧ ಪ್ರತಿಭಟನೆ ಮಾಡುವಂತ ನಿರ್ಧಾರ ಮಾಡಿದೀವಿ ಅಷ್ಟೇ ಅಲ್ಲ ಕರ್ನಾಟಕದಲ್ಲೂ ಕೂಡ ಹೈಕೋರ್ಟ್ನಲ್ಲಿ ಇವರ ವಿರುದ್ಧ ಪಿಐಎಲ್ ಹಾಕುವಂತ ನಿರ್ಧಾರವನ್ನು ಮಾಡಿದ್ದೀವಿ ಮತ್ತಷ್ಟು ಮಾಹಿತಿ ಆದಿತ್ಯ ಕೊಡ್ತಾರೆ ಆದಿತ್ಯ ಉದಯನಿಧಿ ಸ್ಟಾಲಿನ್ ಅವರ ಹೇಳಿಕೆ ಹಿಂದೂ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಈಗ ಯಾವ ರೀತಿಯ ಕಾನೂನು ಹೋರಾಟಕ್ಕೆ ಮುಂದಾಗ್ತೀವಿ ಅಂತ ಮತ್ತು ಎಚ್ಚರಿಕೆಗಳನ್ನು ಮುತಾಲಿಕ್ ಕೊಟ್ಟಿದ್ದಾರೆ ಅಂತ ಪ್ರಭು ಖಂಡಿತವಾಗ್ಲೂ ಉದಯನಿಧಿಯ ಒಂದು ಹೇಳಿಕೆ ಏನಿದೆ ಈಗ ಬಹಳ ಒಂದು ಆಕ್ರೋಶಕ್ಕೆ ಕಾರಣವಾಗ್ತಾ ಇರುವಂತದ್ದು ಪ್ರಮುಖವಾಗಿ ಹಿಂದೂ ಪರ ಸಂಘಟನೆಗಳು ಈ ಒಂದು ಹೇಳಿಕೆಯನ್ನ ವಿಪರೀತವಾಗಿ ಖಂಡಿಸ್ತಾ ಇದ್ದಾರೆ ಒಂದು ವಿಪರೀತ ಆಕ್ರೋಶ ಅನ್ನುವಂಥದ್ದು ವ್ಯಕ್ತವಾಗ್ತಾ ಇದೆ ನಿನ್ನೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ ಸೌಜನ್ಯ ಪರ ಒಂದು ನ್ಯಾಯದ ಹೋರಾಟ ನಡೆದಿದ್ದು ಈ ಹೋರಾಟಕ್ಕೆ ಬಂದಂತ ಮುತಾಲಿಕ್ರವರು ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಪ್ರಸ್ತಾಪ ಮಾಡಿದ್ರ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಈಗ ಉದಯನಿಧಿ ಯಾವ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದರ ವಿರುದ್ಧ ನಾವು ಕಾನೂನಾತ್ಮಕ ಕ್ರಮಗಳನ್ನ ಕೈಗೊಳ್ಳುತ್ತೇವೆ ಅನ್ನೋ ವಿಚಾರವನ್ನ ಕೂಡ ಮುತಾಲಿಕ್ರವರು ಸ್ಪಷ್ಟಪಡಿಸಿದ್ದಾರೆ ಆದಷ್ಟು ಬೇಗ ಉದಯನಿಧಿ ಸ್ಟಾಲಿನ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು
ಕ್ಷಮೆಯನ್ನ ಕೇಳಬೇಕು, ತನ್ನ ಹೇಳಿಕೆಯನ್ನ ಹಿಂಪಡಿಬೇಕು ಅನ್ನುವಂತ ಒಂದು ಆಗ್ರಹವನ್ನ ಕೂಡ ಮಾಡಿದ್ದಾರೆ. ಸೊ ಇವರು ಪೆರಿಯಾರ್ ಸಂಸ್ಕೃತಿಯಿಂದ ಬಂದಂತ ವ್ಯಕ್ತಿ, ಆ ಪೆರಿಯಾರ್ ಸಂಸ್ಕೃತಿಯನ್ನೇ ಇಲ್ಲಿ ತೋರಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನ ಮುತಾಲಿಕರ್ ಅವರು ಖಂಡಿಸಿರುವಂತದ್ದು. ಇದಲ್ಲದೆ ಸನಾತನ ಹಿಂದೂ ಧರ್ಮಕ್ಕೆ ಈ ಒಂದು ಹೇಳಿಕೆ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಸನಾತನ ಹಿಂದೂ ಧರ್ಮ ಅನ್ನುವಂಥದ್ದಕ್ಕೆ ಅಂತ್ಯ ಅನ್ನುವಂಥದ್ದೇ ಇಲ್ಲ, ಅಂಥ ಧರ್ಮಕ್ಕೆ ಈ ರೀತಿ ಹೇಳಿಕೆ ಕೊಡುವಂಥದ್ದು ಸರಿಯಲ್ಲ, ಇದು ಒಂದು ಅಧರ್ಮದ ಪ್ರಾರಂಭ ಅನ್ನುವಂಥ ನಿಟ್ಟಿನಲ್ಲಿ ಮುತಾಲಿಕ್ ಖಂಡಿಸಿರುವಂಥದ್ದು. ಒಟ್ಟಾರೆಯಾಗಿ ಏನು ಉದಯನಿಧಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಇದನ್ನು ವಾಪಸ್ ಪಡೆದೇ ಹೋದರೆ, ಕ್ಷಮೆ ಕೇಳಿದೆ ಹೋದರೆ, ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದ ಒಂದು ಪ್ರತಿಭಟನೆಗೆ ಶ್ರೀರಾಮ ಸೇನೆ ಮುಂದಾಗುತ್ತೆ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ನೀಡಿದ್ದಾರೆ ಪ್ರಭು. ಥ್ಯಾಂಕ್ ಯು ಆದಿತ್ಯ ಮಾಹಿತಿಗಾಗಿ.